ತಾಲೂಕು ಜೀತ ವಿಮುಕ್ತಕರಿಗೆ ಪುನರ್ವಸತಿ ಕಲ್ಪಿಸುವಂತೆ ಒತ್ತಾಯಿಸಿ ಜೀವಿಕ ಸಂಘಟನೆಯಿಂದ ಪ್ರತಿಭಟನೆ. ತಾಲೂಕು ಜೀತ ವಿಮುಕ್ತಕರಿಗೆ ಸಮಗ್ರವಾದ ಪುನರ್ವಸತಿ ಕಲ್ಪಿಸುವಂತೆ ಒತ್ತಾಯಿಸಿ ಮತ್ತು ಗುರುತಿಸಿದ ಜೀತದಾಳುಗಳಿಗೆ ಬಿಡುಗಡೆ ಪತ್ರ ನೀಡಲು ಆಕಾರಗಳ ನಿರ್ಲಕ್ಷ್ಯವನ್ನ ಖಂಡಿಸಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ಮುಂದೆ ಜೀವಿಕ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಜೀವಿಕ ರಾಜ್ಯ ಸಂಚಾಲಕ ವಿ ಗೋಪಾಲ್ ಮಾತನಾಡಿ, ಜೀವಿಕ ಜೀತ ವಿಮುಕ್ತಿ ಕರ್ನಾಟಕ ಸಂಘಟನೆಯು ಜಿಲ್ಲೆಯಲ್ಲಿ ನೇತೃತ್ವದಲ್ಲಿ ಜೀತ ಪದ್ಧತಿ ನಿರ್ಮೂಲನೆಗೆ ಶ್ರಮಿಸುತ್ತಾ ಇದೆ. ಭಾರತ ಸಂವಿಧಾನದ ಪೀಠಿಕೆಯಾದ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವ ಎಂದು ದೇಶದ ಸಾರ್ವಭೌಮತ್ವವನ್ನ ಮೆರೀತಾ ಇದೆ. ಸಂವಿಧಾನದ ವಿಧಿ 23ರ ಪ್ರಕಾರ ಇಂತಹ ಬಲಾತ್ಕಾರದ ದುಡಿಮೆಯನ್ನ ನಿಷಿದ್ಧಗೊಳಿಸಿದ್ದರೂ ಕೂಡ ಜೀತ ಪದ್ಧತಿ ರಾಜಾರೋಷವಾಗಿ ನಡೆದುಕೊಂಡು ಬರ್ತಾ ಇದೆ. ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ ಜೀತ ಪದ್ಧತಿ ಅಗ್ರಸ್ಥಾನದಲ್ಲಿ ತಾಂಡವವಾಡ್ತಾ ಇರೋದು ಅವಮಾನದ ಸಂಗತಿಯಲ್ವೇ? 1976 ಅಕ್ಟೋಬರ್ 25ರಂದು ಜೀತ ಪದ್ಧತಿ ರದ್ದತಿ ಕಾನೂನು ಜಾರಿಗೆ ಬಂದು 45 ವರ್ಷಗಳು ಕಳೀತಾ ಇದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 73 ವರ್ಷಗಳು ಕಳೆದರೂ ಕೂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಅಧಿಕಾರಿಗಳು ಜೀತ ಪದ್ಧತಿ ಕಾನೂನನ್ನ ಅರ್ಥೈಸಿಕೊಳ್ಳಲು ದರ್ಪಧೋರಣಿಯನ್ನ ಅನುಸರಿಸ್ತಾ ಇರೋದು ಸರಿಯೇ ಅಂತ ಪ್ರಶ್ನಿಸಿದ್ದಾರೆ. ಜೀವಿಕ ಸಂಘಟನೆಯ ತಾಲೂಕು ಸಂಚಾಲಕ ರಾಮಾಂಜನೇಯನು ಮಾತನಾಡಿ, ತಾಲೂಕಿನಲ್ಲಿ ಜೀವಿಕ ಜೀತ ವಿಮುಕ್ತಿ ಸಂಘಟನೆಯು ಸುಮಾರು 35 ವರ್ಷಗಳಿಂದ ನಿರಂತರವಾಗಿ ಜೀತ ದಾಳುಗಳ ಬಗ್ಗೆ, ಬಾಲಕಾರ್ಮಿಕರ ಬಗ್ಗೆ, ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ ಕೆಲಸ ನಿರ್ವಹಿಸಿಕೊಂಡು ಬರ್ತಾ ಇದ್ದು, ಈ ತಾಲೂಕಿನಲ್ಲಿ 2000ನೇ ಸಾಲಿನಿಂದ ಇದುವರೆಗೂ ಕೂಡ 418 ಮಂದಿ ಜೀತ ದಾಳುಗಳನ್ನ ಬಿಡುಗಡೆಗೊಳಿಸಿ 2019ರಲ್ಲಿ 131 ಮಂದಿಯನ್ನ ಗುರುತಿಸಿದ್ದು, ಸರ್ಕಾರದಿಂದ ಪರಿಹಾರ ಕೊಡುವುದರಲ್ಲಿ ಜಿಲ್ಲಾಡಳಿತ ನಿರ್ಲಕ್ಷ್ಯ ತೋರ್ತಾ ಇದೆ. ಅದೇ ರೀತಿ ಬೋಕೆನಹಳ್ಳಿ ಗ್ರಾಮದ 10 ಮಂದಿ ಜೀತ ವಿಮುಕ್ತಕರು ಬಿಡುಗಡೆ ಪತ್ರ ಪಡೆದಿದ್ದು, ಗ್ರಾಮ ಪಂಚಾಯಿತಿಯಿಂದ ತಲಾ 1000 ರೂಪಾಯಿಯಂತೆ ತಾತ್ಕಾಲಿಕ ಪರಿಹಾರ ಸಿಕ್ಕಿರುತ್ತದೆ. ಇದುವರೆಗೂ ಸುಮಾರು ಮನವಿ ಪತ್ರಗಳನ್ನ ಕೊಟ್ಟಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿರುವುದಿಲ್ಲ, ಇವರು ಮತ್ತೆ ಜೀತಕ್ಕೆ ಹೋಗುವ ಪರಿಸ್ಥಿತಿ ಬಂದಿದೆ ಎಂದರು. ಇನ್ನು ಸರ್ಕಾರದಲ್ಲಿ ಜೀತ ವಿಮುಕ್ತರಿಗೆ ಸುಮಾರು ಸುತ್ತೋಲೆಗಳು ಬಂದರೂ ಕೂಡ ತಾಲೂಕು ಆಡಳಿತ, ಜಿಲ್ಲಾಡಳಿತ ನಿರ್ಲಕ್ಷ್ಯ ತೋರ್ತಾ ಇದೆ. ಎಸ್ಒಪಿ ಪ್ರಕಾರ ಗುರುತಿಸಿದ ಜೀತದಾಳುವಿಗೆ 24 ಗಂಟೆಯೊಳಗೆ ಬಿಡುಗಡೆ ಪತ್ರ ಮತ್ತು ಪುನರ್ವಸತಿ ಕಲ್ಪಿಸಬೇಕು ಅಂತ ಕಾನೂನು ಇದ್ರೂ ಸಹ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. 2016ರಿಂದ 2020ರವರೆಗೆ ಗುರುತಿಸಿರುವ 55 ಮಂದಿ ಜೀತದಾಳುಗಳಿಗೆ ಇದುವರೆಗೂ ತನಿಖೆಯಾಗಿರುವುದಿಲ್ಲ. ಈಗ ಹಾಲಿ ಇರುವ ಜೀತದಾಳುಗಳನ್ನ ಕಾರ್ಯತಂಡಗಳು ರಚನೆ ಮಾಡಿ ಕೂಡಲೇ ತನಿಖೆ ಮಾಡಬೇಕು, ಜೊತೆಗೆ ಜಿಲ್ಲಾ ಉಪವಿಭಾಗ ಮಟ್ಟದಲ್ಲಿ ಜಾಗೃತಿ ಸಭೆಗಳನ್ನ ಕರೆದು ಕೂಡಲೇ ಪರಿಹಾರ ಮತ್ತು ಬಿಡುಗಡೆ ಪತ್ರ ಕೊಡಬೇಕು ಅಂತ ಆಗ್ರಹಿಸಿದರು. ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಪ್ರತಿಭಟನಾ ಮನವಿಯನ್ನ ತಹಶೀಲ್ದಾರ್ ಸಿಗ್ಬತ್ತುಲ್ಲಾಗೆ ಸಲ್ಲಿಸಿದರು. ಜೀವಿಕ ರಾಜ್ಯ ಸಂಚಾಲಕಿ ರತ್ನಮ್ಮ, ಜಿಲ್ಲಾ ಜೀವಿಕ ಸಂಚಾಲಕ ಚನ್ನರಾಯಪ್ಪ, ಜೀವಿಕ ಕಸಬಾ ಹೋಬಳಿ ಸಂಚಾಲಕ ಶ್ರೀನಿವಾಸ್, ಮುಖಂಡರಾದ ಅಶ್ವಥಪ್ಪ, ನಾರಾಯಣಪ್ಪ, ಲಕ್ಷ್ಮೀ ದೇವಮ್ಮ, ಮುನಿಯಪ್ಪ, ಗಂಗಾಧರಪ್ಪ, ಆದಿ ನಾರಾಯಣಪ್ಪ, ರವೀಂದ್ರ, ರಾಮಪ್ಪ, ನಾರಾಯಣಪ್ಪ ಸೇರಿದಂತೆ ಹಲವರು ಇದ್ದರು. ಇದು ಗುಡಿಬಂಡೆಯಿಂದ ನಾಸಿರ್ ರವರ ವರದಿ.